ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಎಂಬ್ರಾಯ್ಡ್ರಿ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಒಂದು ಸ್ಲೀವ್ಸ್ ಡಿಸೈನ್ ಮಾಡ್ತೀನಿ. ನೋಡಿ, ನಾನು ಬ್ಯಾಕ್ ನೆಕ್ ಡಿಸೈನು ಈ ಥರ ಮಾಡಿದ್ದೀನಿ. ಏನಂದರೆ, ಇದು ಸ್ಯಾರಿನಲ್ಲಿ ಬ್ಲೌಸ್ ಪೀಸ್ ಮೇಲೆ ನೋಡಿ ಬುಟ್ಟ ಯಾವ ಥರ ಬಂದಿದೆ ಅಂತ. ಈ ಶೇಪು ರಿಲೇಟೆಡಾಗಿ ನಾನು ಮ್ಯಾಂಗೋ ಶೇಪಲ್ಲಿ ನಾನು ಡಿಸೈನ್ ಮಾಡಿದ್ದೀನಿ. ಮತ್ತು ಸ್ಲೀವಿಗೆ ನೋಡಿ, ಸ್ಲೀವಾಗೆ ಅದೇ ಬಾರ್ಡ್ರಲ್ಲಿ ಡಿಸೈನ್ ಇತ್ತಲ್ವ, ಅದ್ರ ಮೇಲೇ ಹೈಲೈಟ್ ಮಾಡಿದ್ದೀನಿ. ನೀವು ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ. ಯಾರ್ಯಾರು ವೀಡಿಯೋ ನೋಡ್ತಾ ಇದೆ, ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಬನ್ನಿ, ನಾನು ಇವತ್ತು ಯಾವ ಥರ ಒಂದು ಇದೊಂದು ಡಿಸೈನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ, ಓಕೆನಾ? ಇದು ಸ್ಲೀವ್ ಡಿಸೈನ್ ತೋರಿಸ್ತೀನಿ, ಓಕೆನಾ? ಸ್ಲೀವಿಗೆ ಈ ಥರ ಬಾರ್ಡ್ರಲ್ಲಿ ನೀವು ಬಾರ್ಡ್ರನ್ನ ಹೈಲೈಟ್ ಮಾಡಬೇಕಾದ್ರೆ ನೋಡಿ, ಎಡ್ಜಲ್ಲಿ ನಾನು ಎಕ್ಸ್ಟ್ರಾ ಒಂದು ಯೆಲ್ಲೋ ಕಲರ್ದು ಕ್ಲಾತ್ನ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಥರ ಅಟ್ಯಾಚ್ ಮಾಡಿಕೊಂಡಾಗ ನೋಡಿ, ಫ್ರೇಮ್ಗೆ ಹಾಕೋಕ್ಕೆ ಕರೆಕ್ಟ್ ಆಗುತ್ತೆ. ಈ ಕ್ಯಾನ್ವಾಸ್ನ ನೋಡಿ, ಈ ಥರ ಜಸ್ಟ್ ಈ ಥರ ಇಟ್ಕೋಬೇಕಷ್ಟೇ, ಅದಕ್ಕೆ ಫ್ರೇಮ್ಗೆ ಅಟ್ಯಾಚ್ ಮಾಡಿ ಹಾಕೋಬೇಡಿ ಕ್ಯಾನ್ವಾಸ್ನ. ಸ್ಟಿಫ್ನೆಸ್ ಇರಲ್ಲ ಬಟ್ಟೆಗೆ, ಓಕೆನಾ? ಅಷ್ಟೊಂದು ಬಟ್ಟೆ ಕಂಫರ್ಟಬಲ್ ಇರಲ್ಲ. ನೀವು ಬಟ್ಟೆಗೆ ಈ ಥರ ಬಟ್ಟೆನ ಫ್ರೇಮ್ಗೆ ಹಾಕ್ಕೊಂಡು ಆಮೇಲೆ ಕೆಳಗಡೆಗೆ ಕ್ಯಾನ್ವಾಸ್ನ ಇಟ್ಕೊಂಡು ಸ್ಟಿಚ್ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ, ಓಕೆನಾ? ನೋಡಿ, ನಾನು ಜಸ್ಟ್ ಸ್ಯಾಟಿನ್ ಸ್ಟಿಚ್ಚಲ್ಲೇ ಈ ಸ್ಯಾರಿ ಬಂದು ಈ ಥರ ಡಿಸ್ಟೆಂಪರ್ ಕಲರ್ದು ಸ್ಯಾರಿ, ಅದೇ ಕಲರ್ ಥ್ರೆಡ್ಡಲ್ಲಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಕಾಪರ್ ಜರಿ ಇದೆಯಲ್ಲ, ಕಾಪರ್ ಜರಿ ಥ್ರೆಡ್ಡಲ್ಲಿ ನಾನು ಮಾಡಿದ್ರೆ ಅದು ಕಾಣಿಸೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಡಿಸ್ಟೆಂಪರ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲೇ ನಾನು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಬಿಗಿನರ್ಸು ಏನಂತ ಅಂದರೆ, ಇವಾಗ ಹೊಸದಾಗಿ ಮಿಷಿನ್ ತಗೊಂಡಿದ್ದೀರಲ್ಲ, ಅವ್ರದ್ದು ಸಮಸ್ಯೆಗಳೇನಂದರೆ, ಈ ನೋಡಿ ನಾನು ಇವಾಗ ಫ್ರೇಮ್ನ ಯಾವ ಥರ ಮೂವ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಜಸ್ಟ್ ಸಿಂಪಲಾಗಿ ಅಂದರೆ, ನಮ್ಮದು ನೀಡಲ್ಲಿ ಯಾವ ಥರ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದಕ್ಕೆ ಅನುಗುಣವಾಗಿ, ಅಂದರೆ ಅದಕ್ಕೆ ಫ್ರೀಯಾಗಿ ನಾವು ಫ್ರೇಮ್ನ ಮೂಮೆಂಟ್ ಮಾಡಬೇಕು. ನೀವು ಕೆಲವ್ರು ಏನು ಮಾಡ್ತಾ ಇದ್ದೀರಾ ಅಂದರೆ ಗೊತ್ತಿಲ್ವಲ್ಲ, ಅವರು ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಫ್ರೇಮ್ನ ಟೈಟಾಗಿ ಮೂವ್ ಮಾಡೋದು, ಟೈಟಾಗಿ ಇಟ್ಕೊಳ್ಳೋದು, ಟೈಟಾಗಿ ನೀಡಲ್ನ ತಳ್ಕೊಂಡು ಹೋಗೋ ಥರ ಫ್ರೇಮ್ನ ಮೂವ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ದೀರಾ. ಈ ಥರ ಎಲ್ಲ ಮಾಡಿದಾಗ ಏನಾಗ್ತಿದೆ ಅಂದರೆ, ಅದು ನೀಡಲ್ ಕಟ್ಟಾಗೋದು, ನೀಡಲ್ ಬೆಂಡಾಗೋದು, ಮತ್ತು ಒಳಗಡೆ ಬಾಬಿನ್ ಕೇಸ್ ಇರುತ್ತಲ್ವ ಅದೇ ಟರ್ನ್ ಆಗೋದು, ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತಾಯಿದೆ. ನೀವು ಆದಷ್ಟು ನೀವು ಎಷ್ಟು ಇದು ಥ್ರೆಡ್ಡೇನು ಹಾಕ್ತೇನೆ, ಆದಷ್ಟು ನೀವು ಮೂಮೆಂಟು ಮಾಡೋದನ್ನೇ ಕಲೀರಿ, ಬರೀ ಜಸ್ಟ್ ಫ್ರೇಮ್ನಲ್ಲೇ ಇಟ್ಕೊಂಡು ಇಲ್ಲ ಈ ಥರ ಮೂಮೆಂಟ್ ಮಾಡೋದನ್ನ ಕಲೀರಿ. ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಫ್ರೇಮ್ನ ಮೂವ್ ಮಾಡೋದನ್ನ ಆದಷ್ಟು ಕಲೀರಿ ನೀವು, ಓಕೆನಾ? ನೀವು ಫ್ರೇಮ್ನ ಮೂವ್ ಮಾಡೋದನ್ನ ಕಲಿತಾಗ ಅದು ನೀಟಾಗಿ ನಿಮ್ಮದು ಡಿಸೈನ್ ಕೂಡ ನೀಟಾಗಿ ಬರುತ್ತೆ, ನಿಮಗೂ ಕೂಡ ಒಂಥರ ಸ್ಟ್ರೆಸ್ ಆದಂಗೆ ಆಗಲ್ಲ. ನೀವು ಫೋರ್ಸ್ ಮಾಡಿ ಇಟ್ಕೊಂಡು ಟೈಟಾಗಿ ಇಟ್ಕೊಂಡು ಫ್ರೇಮ್ನ ಮೂವ್ ಮಾಡೋಕೆ ಹೋದಾಗ ನಿಮಗೂ ಸುಸ್ತಾಗುತ್ತೆ, ಯಾಕಪ್ಪ ಬೇಕು ಅನಿಸುತ್ತೆ, ಮತ್ತು ನೀಡಲ್ ಕಟ್ಟಾಗೋ ಪ್ರಾಬ್ಲಮ್ಮು, ಥ್ರೆಡ್ ಕಟ್ಟಾಗೋ ಪ್ರಾಬ್ಲಮ್ಮು, ಈ ಥರದ್ದೆಲ್ಲ ನೀವು ಮಿಷಿನ್ನ ಎಷ್ಟು ಅಂದರೆ ನೀವು ಹೊಸದಾಗಿ ತಂದಾಗ ಅದು ಯಾವ ಕಂಡೀಷನಲ್ಲಿರುತ್ತೋ ಅದೇ ಥರ, ಅಂದರೆ ನಾನು ಹೇಳ್ತಾ ಇರೋದು ಥ್ರೆಡ್ಡು ಎಲ್ಲ ಕಟ್ಟಾಗೋದು ಇದೆಲ್ಲ ಅವರು ಸೆಟ್ ಮಾಡಿಕೊಟ್ಟಿರ್ತಾರಲ್ಲ ಅದೇ ಥರ ಮೇಂಟೈನ್ ಮಾಡಿ. ನೀವೊಂದು ಮಾಡೋಕ್ಕೆ ಹೋಗಿ ಅದೊಂದೇನೋ ಆಗಿ ನೀವು ರಿಪೇರಿ ಮಾಡಿಕೊಂಡು ಕೆಲವರಿಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಆ ಥರ. ಮತ್ತು ಈಗ ತಗೊಂಡಿರೋರು ಅಷ್ಟೇ, ಒಂದು ಏನಾದರೂ ಈಗ ಬಿಗಿನರ್ಸ್ ಅಂತ ಅಂದಮೇಲೆ ನಾವಾದ್ರೂ ಅಷ್ಟೇ, ಮಿಷಿನು ಅಡ್ಜಸ್ಟ್ ಆಗೋವರೆಗೂ ನಮಗೂ ನಿಮ್ಗೆ ಮಾತ್ರ ಅಲ್ಲ ನಮಗೂ ಅಷ್ಟೇ ಅದು ಈ ಥರದ್ದೆಲ್ಲ ಸಮಸ್ಯೆಗಳು ಆಗಿತ್ತು. ನಾನು ಹೊಸದಾಗಿ ಮಿಷಿನ್ ತಗೊಂಡಾಗ ಒನ್ ಟೈಮು ಅದು ಇದು ವೀಲು ತಿರುಗ್ತಾನೇ ಇರಲಿಲ್ಲ, ಎಷ್ಟು ಟೈಟಾಗಿತ್ತು ಅಂದರೆ ಸ್ವಲ್ಪನೂ ತಿರುಗ್ತಾನೇ ಇರಲಿಲ್ಲ. ಅಲ್ಲಿ ಏನೋ ಬಾಬಿನ್ ಕೇಸ್ ಹತ್ರ ಏನೋ ಪ್ರಾಬ್ಲಮ್ ಆಗಿತ್ತು, ನನಗೂ ಕೂಡ ಸೇಮ್ ಅದೇ ಥರ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ನಾನು ಹೆಡ್ನ ತಗೊಂಡೋಗ್ಬಿಟ್ಟು, ನನಗೂ ಗೊತ್ತಿಲ್ವಲ್ಲ ಯಾವ ಥರ ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂತ, ಹೆಡ್ ಮಾತ್ರ ತೊಗೊಂಡೋಗಿ ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡು ಬಂದೆ. ಏನಿಲ್ಲ, ಜಸ್ಟ್ ಈ ಥರ ಹೆಡ್ನ ಉಲ್ಟಾ ಮಾಡ್ಕೊಂಡು ಏನೋ ಅಲ್ಲಿ ಕಂಬಿ ಥರ ಬರುತ್ತಲ್ವ ಅಲ್ಲಿ ಏನೋ ಈ ಥರ
ಜಸ್ಟ್ ಈ ಥರ ಒಡೆದು ಕೊಟ್ಟರು ಅಷ್ಟೇ. ಅದು ಏನಾಗಿತ್ತು, ಏನು ಪ್ರಾಬ್ಲಮ್ ಆಗಿತ್ತು ಅಂತಲೇ ಗೊತ್ತಾಗಲಿಲ್ಲ ನನಗೂ, ಅವ್ರು ಏನು ಮಾಡಿದರು ಅಂತಲೂ ಗೊತ್ತಾಗಲಿಲ್ಲ. ಅದೇ ಲಾಸ್ಟು ಮತ್ತೆ ನನ್ನ ಮಿಷಿನು ಈ ಒಂದೇ ಒಂದು ಸರಿನೂ ಅದು ರಿಪೇರಿಗೆ ಅಂತಲೂ ಬಂದಿಲ್ಲ, ಏನು ಪ್ರಾಬ್ಲಮೂ ಆಗಿಲ್ಲ. ಈ ಥ್ರೆಡ್ದು ಅಂತ ಅಂದರೆ ಬಾಬಿನ್ ಥ್ರೆಡ್ಡು ಮೇಲೆ ಕಾಣಿಸೋದು, ಸಿಲ್ಕ್ ಥ್ರೆಡ್ಡು ಕೆಳಗೆ ಕಾಣಿಸೋದು, ಲೂಸ್ ಬರೋದು, ಟೈಟ್ ಬರೋದು, ಈ ಥರದ್ದೆಲ್ಲ ಆಗ್ತಾನೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ. ಆಗ ನಾವು ಜಸ್ಟ್ ಟೆನ್ಷನ್ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಬಾಬಿನ್ ಕೇಸ್ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಷ್ಟೇ. ಅದೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ವಿ ಅಂದರೆ ಇದ್ರದ್ದು ಇನ್ನೇನು ಸಮಸ್ಯೆ ಇಲ್ಲ, ಓಕೆನಾ? ಅಷ್ಟೇ ಈ ಸಮಸ್ಯೆ ಆಗೋದು. ನಂದು ಮಿಷಿನ್ ಅಂತೂ ಇದುವರೆಗೂ 3 ವರ್ಷದ ಮೇಲಾಯಿತು, ಇದುವರೆಗೂ ಏನಂದರೆ ಏನೂ ಕೂಡ ಸಮಸ್ಯೆ ಆಗಿಲ್ಲ, ಏನು ಪ್ರಾಬ್ಲಮ್ಮೇ ಬಂದಿಲ್ಲ, ಚೆನ್ನಾಗಿದೆ. ಅದು ಅಲ್ಲದೇ ಆಯಿಲ್ ಮಾಡ್ತಾನೆ ಇರಿ, ನಾನಂತೂ ಕೆಲವೊಂದು ಟೈಮು ಬ್ಯುಸಿ 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 ಅಂದ್ಕೊಂಡು ಆಯಿಲೇ ಮಾಡಿರಲ್ಲ, ಒಂದ್ಸರಿ ನೆನಪಾದಾಗ ಮಾಡಿಬಿಡ್ತೀನಿ. ನೀವು ಆದಷ್ಟು ನೀವು ನೋಡಿ, ಎಲ್ಲ ಕೆಲಸ ಆದಮೇಲೆ ನೈಟ್ ಟೈಮು ಆಯಿಲ್ ಮಾಡೋದ್ರಿಂದ ಮಿಷಿನ್ಗಳು ಕೂಡ ಚೆನ್ನಾಗಿರುತ್ತೆ, ಆಯಿಲ್ ಮಾಡಿ ಚೆನ್ನಾಗಿ, ಓಕೆನಾ? ನಂದು ನೋಡಿ ಏನು ಮಾಡದೇ ಇದ್ರೂ ನನ್ನ ಮಿಷಿನ್ ಚೆನ್ನಾಗಿದೆ, ಏನು ಸಮಸ್ಯೆ ಆಗೋಲ್ಲ. ನಿಮ್ಮದು ಮಿಷಿನ್ ಕೂಡ ಅಷ್ಟೇ ಚೆನ್ನಾಗೇ ಇರುತ್ತೆ, ಬಟ್ ಆದರೆ ಒಂದು ಸ್ವಲ್ಪ ನಿಮಗೆ ಅಡ್ಜಸ್ಟ್ ಆಗೋವರೆಗೂ. ಈಗ ನೋಡಿ ನಾನು ನಂದು ಮಾತಾಡೋದನ್ನ ಕೇಳಿಸ್ಕೊತ ಯಾವ ಥರ ಫ್ಲವರ್ಗಳನ್ನಾಗಲಿ ಚಿಕ್ಕ ಚಿಕ್ಕದು ನೋಡಿ ಯಾವ ಥರ ಶೇಪ್ಸ್ ಹೆಂಗಿರುತ್ತೆ, ಈ ಥರದ್ರ ಮೇಲೆ ಈ ಥರ ಬುಟ್ಟ ಮೇಲೆಲ್ಲ ನೀವು ಹೈಲೈಟ್ ಮಾಡ್ಕೊತಾ ಬಂದರೆ ನಿಮಗೆ ಶೇಪ್ಸ್ ಎಲ್ಲ ನೀಟಾಗಿ ಹಾಕೋದು ಹೆಂಗೆ ಅಂತ ನಿಮ್ಗೆ ಅಭ್ಯಾಸ ಆಗುತ್ತೆ. ಆದಷ್ಟು ಎಲ್ಲಿ ಯಾವುದೇ ಒಂದು ಬಟ್ಟೆ ಮೇಲೆ ಎಲ್ಲೇ ಒಂದು ಡಿಸೈನ್ ಇದ್ರೂ ಅದಕ್ಕೆ ಈ ಥರ ಫ್ರೇಮ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಕೂತ್ಕೋಬಿಡಿ. ಅದು ಆವಾಗ ನಿಮಗೆ ಎಲ್ಲದು ಡಿಸೈನು, ಈಗ ಮಧ್ಯದಲ್ಲಿ ಒಂದು ಫ್ಲವರ್ ಬಂದಿದೆ, ಆ ಫ್ಲವರ್ನ ಯಾವ ಥರ ಫಿಲ್ ಮಾಡೋದಾಗಲಿ, ಲೀಫ್ ಯಾವ ಥರ ಫಿಲ್ ಮಾಡೋದಾಗಲಿ, ಪ್ರತಿಯೊಂದು ನಿಮಗೆ ಅದು ಅಭ್ಯಾಸ ಆಗುತ್ತೆ, ಓಕೆನಾ? ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೋಡಿ ಬ್ಯಾಕ್ ಸೈಡು ಯಾವ ಥರ ಬಂದಿದೆ ಅಂತ. ಇದು ಒಂದು ಸ್ವಲ್ಪ ಅದು ಏನಾದರೂ ಹೆಚ್ಚು ಕಮ್ಮಿ ಆದಾಗ ಈ ಥರ ಸಿಲ್ಕ್ ಥ್ರೆಡ್ ಒಂಚೂರು ಕಾಣಿಸೋ ಚಾನ್ಸಸ್ ಇರುತ್ತೆ. ನೋಡಿ ಇದೆಲ್ಲ ಎಷ್ಟು ಕ್ಲಿಯರಾಗಿ ಬಂದಿದೆ ನೋಡಿ, ಇಲ್ಲಿ ಎಲ್ಲೂ ವೈಟ್ ಕಲರ್ ಥ್ರೆಡ್ ಕಾಣಿಸ್ತಾ ಇಲ್ಲ. ಈ ಥರ ಬಂದರೆ ಓಕೆ ಓಕೆ. ನನ್ನ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.